ಕೆ ಹೊಸ ಫಾರಿನ್ ಮಿನಿಸ್ಟರ್ ಪಾಕಿಸ್ತಾನದ ಸ್ನೇಹಿತರು ನಮ್ಮಿಂದ ದೂರ ಹೋಗೋಕೆ ಹಳೆ ಸರ್ಕಾರದ ವಿದೇಶಾಂಗ ನೀತಿಯ ವಿಫಲತೆಗೆ ಕಾರಣ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಈ ಬಗ್ಗೆ ಮಾತನಾಡಿದಂತಹ ಅವರು ಪಾಕಿಸ್ತಾನ ಅಮೆರಿಕ ಸೇರಿದಂತೆ ಯಾವುದೇ ದೇಶದ ಜೊತೆಗೂ ಹಗೆತನ ಸಾಧಿಸೋಕೆ ನಾವು ಇಷ್ಟಪಡಲ್ಲ ಇಂದಿನ ಸರ್ಕಾರದ ಕೆಲವು ತಪ್ಪುಗಳಿಂದ ನಮ್ಮ ಕೆಲ ಸ್ನೇಹಿತರು ದೂರವಾಗಿದ್ದಾರೆ ವಿಶೇಷವಾಗಿ ಅಮೆರಿಕ ಸೌದಿ ಅರೇಬಿಯಾ ಕತಾರ್ ಮತ್ತು ಚೀನಾ ನಮ್ಮಿಂದ ದೂರ ಹೋಗಿದೆ ಮುಖ್ಯವಾಗಿ ಪಾಕಿಸ್ತಾನ ಅಮೆರಿಕ ನಡುವಿನ ಅಪನಂಬಿಕೆಯನ್ನ ಇಲ್ಲವಾಗಿಸೋದು ಈಗ ತುಂಬಾ ಅಗತ್ಯ ಉಳಿದ ರಾಷ್ಟ್ರಗಳ ಜೊತೆಗೆ ಹಿಂದೆ ಆಗಿರೋ ತಪ್ಪುಗಳನ್ನು ಸರಿಪಡಿಸಿಕೊಂಡು ಅವರ ಜೊತೆಗೆ ಉತ್ತಮ ಸ್ನೇಹ ಹೊಂದೋಕೆ ನಾವು ಪ್ರಯತ್ನ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇದರ ನಡುವೆಯೇ ಪಾಕಿಸ್ತಾನಕ್ಕೆ ಹೊಸ ವಿದೇಶಾಂಗ ಸಚಿವರು ನೇಮಕವಾಗಿದ್ದಾರೆ ಪಿಪಿಪಿ ಪಾಕಿಸ್ತಾನ್ ಪೀಪಲ್ ಪಾರ್ಟಿಯ ಚೇರ್ಮನ್ ಬಿಬಾ ವರ್ಗುಟ್ಟೋ ಜರ್ದಾರಿ ಕೈಗೆ ಪಾಕಿಸ್ತಾನದ ವಿದೇಶಾಂಗ ನೀತಿ ಹೊಣೆಯನ್ನ ಹೊರಿಸಲಾಗಿದೆ ಅಂದಹಾಗೆ ಈ ಬಿಬಾ ವರ್ಗುಟ್ಟೋ ರಾಜಕೀಯಕ್ಕೆ ಹೊಸ ಮುಖವೇನು ಅಲ್ಲ ಅವರ ಹಿಂದಿನ ಎರಡು ತಲೆಮಾರುಗಳು ಅಂದ್ರೆ ಅವರ ತಾಯಿ ಹಾಗೂ ಅವರ ತಾತ ಇಬ್ಬರು ಕೂಡ ಪಾಕಿಸ್ತಾನದಲ್ಲಿ ಪ್ರಧಾನಿಯಾಗಿ ಆಳ್ವಿಕೆಯನ್ನ ಮಾಡಿದರು ಇಂತಹ ಬುಟ್ಟೋ ಕುಡಿ ಈಗ ಪಾಕ್ ಆಡಳಿತಕ್ಕೆ ಮತ್ತೆ ಮರಳಿತು ರಾಷ್ಟ್ರಪತಿ ಆರಿಫ್ ಅಲ್ವಿ ಅವರು ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಎಷ್ಟು ದಿನದಿಂದ ಇವರನ್ನ ಆರ್ಥಿಕ ಸಚಿವರಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳಲಾಗುತ್ತಿದೆ ಆದರೆ ಈಗ ವಿದೇಶಾಂಗ ಇಲಾಖೆಯನ್ನ ನೀಡಲಾಗಿದೆ ಇನ್ನು ಮತ್ತೊಂದು ಇಂಟರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವೆಯಾಗಿ ಹೀನಾ ರಬ್ಬಾನಿ ಕಳೆದ ವಾರವೇ ನೇಮಕವಾಗಿದ್ದಾರೆ ಬಿಲಾವಲ್ ಭುಟ್ಟೋಗೂ ಈ ಹೀನಾ ರಬ್ಬಾನಿಗೂ ತುಂಬಾ ಹತ್ತಿರವಾದ ಸಂಬಂಧವಿದೆ ಬಿಲಾವಲ್ ರಬ್ಬಾನಿಯ ನಡುವೆ ಸಾಕಷ್ಟು ಸಂಥಿಂಗ್ ಇದೆ ಬಿಲಾವಲ್ಗೆ ಇಬ್ರು ಕೂಡ ಬೇಕಾದವರು ಅನ್ನೋ ಪಿಸುಪುಸು ಮಾತುಗಳು ಇಬ್ಬರಲ್ಲೂ ಕೂಡ ಹರಿದಾಡ್ತಾ ಇದೆ ಎಂದು ಇಲಾಖೆಯೊಂದರಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ